ಸ್ಮರ್ಯತಾಂತೇಶು ಋಷಿಕೇಶು ದೃಢೇಶು ಚ ಅದೃಢೇಶು ಋಷಿಕೇಶು ಭೀಕೇಶು ಸ್ಮರಂತಿಕೆ. ಇದು ನಿನ್ನೆ ಹೇಳಿದ ಮಾತಿನ ಮತ್ತು ಮುಂದುವರೆದ ಭಾಗ, ತುಂಬಾ ಚೆನ್ನಾಗಿದೆ. ಇಂದ್ರಿಯಗಳು ಗಟ್ಟಿ ಇದ್ದಾಗ ಇಂದ್ರಿಯಗಳ ಸ್ವಾಮಿಯಾದ ಋಷಿಕೇಶನನ್ನ ನೆನೆಯಿರಿ, ಮುಂದೆ ಇಂದ್ರಿಯಗಳು ಜರ್ಜರಿತವಾದಾಗ ಋಷಿಕೇಶನನ್ನು ನೆನೆಯುವುದು ಹೇಗೆ, ನೆನೆಯುವುದು ಸಾಧ್ಯವೇ, ನೆನೆಯುವುದಕ್ಕೆ ದೇಹದಲ್ಲಿ ಅವಕಾಶ ಇಲ್ಲ ಅಂದಾಗ ಏನ್ ಮಾಡುದು ಅನ್ನುವ ಪ್ರಶ್ನೆ. ಋಷಿಕೇಶ ದೃಢೇಶ ಋಷಿಕೇಶ ಋಷಿಕೇಶ ಸ್ಮರ್ಯತಾನ್. ಇಂದ್ರಿಯಗಳು ದೃಢವಾಗಿದ್ದಾಗ ಗಟ್ಟಿಯಾಗಿದ್ದಾಗ ಇಂದ್ರಿಯಗಳ ಸ್ವಾಮಿಯಾದ ಋಷಿಕೇಶನು ನೆನೆಯುವಂತಾಗಲಿ. ಅದೃಢೇಶ ಋಷಿಕೇಶ, ಯಾವಾಗ ಇಂದ್ರಿಯಗಳು ಪೂರ್ತಿ ಜರ್ಜರಿತವಾಗುತ್ತಾವೋ, ನೆಲೆ ಕಳೆದುಕೊಳ್ಳುತ್ತಾವೋ, ಆಗ ಋಷಿಕೇಶನನ್ನ ನೆನೆಯುವರು ಯಾರು? ನೆನೆಯಲಾಪುದೇ, ಸಾಧ್ಯವೇ? ಅದರಿಂದಾಗಿ ಯಾಕೆ ನೆನೆಯಬೇಕು, ನೆನೆಯುವುದರಿಂದ ಏನು ಲಾಭ ಅನ್ನುವುದನ್ನು ಒಂದೇ ಅದೇ ಶಬ್ದ ಹೇಳುತ್ತೆ. ಋಷಿಕೇಶ ಅಂತ ಶಬ್ದವನ್ನು ಹಾಕಿದ್ರು ಋಷಿ. ಅದೃಢೇಶು ಋಷಿಕೇಶು, ಋಷಿಕ ಅಂದ್ರೆ ಇಂದ್ರಿಯಗಳು, ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ. ನಮ್ಮ ಎಲ್ಲ ಇಂದ್ರಿಯಗಳಿಗೆ ಒಡೆಯನಾದವನು ಯಾರು, ಅವನನ್ನ ನೆನೆಯದೆ ನಮ್ಮ ಇಂದ್ರಿಯಗಳಿಗೆ ಸಾರ್ಥಕ್ಕೆ ಹೇಗೆ? ಕಣ್ಣಿನ, ಮೂಗಿನ, ಕಿವಿಯ, ಬಾಯಿಯ, ನಾಲಿಗೆಯ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಅದರದ್ದೇ ಆದ ಒಂದು ಸ್ಥಾನ ಇದೆ. ಅದು ಒಂದೊಂದು ಇಂದ್ರಿಯಗಳು ಬಹಳ ಮಹತ್ವದ್ದು ಅಂತ ಆ ಇಂದ್ರಿಯಕ್ಕೆ ಏನೋ ಒಂದು ಲೋಪ ಉಂಟಾದಾಗ ನಮ್ಗೆ ಅರ್ಥ ಆಗುತ್ತೆ. ದೇಹದಲ್ಲಿ, ಅದರಲ್ಲೂ ಮುಖ್ಯವಾಗಿ ಜ್ಞಾನ ಸಂಬಂಧಿಯಾದಂತಹ ಚಕ್ಷು, ಶ್ರೋತ್ರ, ವಾಕ್, ಮನಃ, ಪ್ರಾಣ, ಈ ಐದಂತೂ ಅದು ನಮಗೆ ಮೇಲಿಂದ ಮೇಲೆ ಬೆಳಕನ್ನ ಚೆಲ್ಲುವಂಥವುಗಳು. ಚಕ್ಷು, ಕಣ್ಣಿನಿಂದ ನೋಡುವ ಕೆಲಸ ನಾವು ಮಾಡುತ್ತೇವೆ ಅಂತ ಅನ್ಕೊಳ್ಳುತ್ತೇವೆ. ಆದ್ರೆ ಎಷ್ಟೋ ಸಲ ನಮ್ಮ ಎದುರುಗಡೆನೆ ಒಬ್ಬ ವ್ಯಕ್ತಿ ಹೋದಾಗಲೂ ನಾವು ಗಮನಿಸುವುದಿಲ್ಲ. ನಿಮ್ಮ ಎದುರುಗಡೆನೆ ಹೋದೆ ನೀವು ನೋಡ್ಲೇ ಇಲ್ಲ, ಅಯ್ಯೋ ಹೌದಾ, ಮನಸ್ಸು ಬೇರೆ ಕಡೆ ಇತ್ತು, ಗೊತ್ತಾಗ್ಲಿಲ್ಲ ಅಂತ ನಾವು ಆಮೇಲೆ ಎಚ್ಚರ ಆಗ್ತೇವೆ. ಅಂದ್ರೆ ಕಣ್ಣು ಇದ್ದ ಮಾತ್ರಕ್ಕೆ ನೋಡ್ಲಿಕ್ಕೆ ಆಗುದಿಲ್ಲ. ಕಣ್ಣಿನ ಜೊತೆಗೆ ಒಂದು ಮನಸ್ಸಿರ್ಬೇಕು. ಕೆಲವೊಂದ್ಸರ್ತಿ ಮನಸ್ಸಿದ್ರೂ ಕಣ್ಣಿಗೆ ಕಾಣುವುದಿಲ್ಲ, ಅದರ ಯಂತ್ರದಲ್ಲಿ ದೋಷ ಇದ್ದ ಹಾಗೆ ಅಸ್ಪಷ್ಟ ಆಗ್ತದೆ, ಅಥವಾ ದೂರದ್ದಾದ್ರಿಂದ ಕಾಣದೇ ಇರ್ಬೋದು. ತುಂಬಾ ಕಣ್ಣಿಗೆ ಹತ್ರಕ್ಕೆ ತಂದಿಟ್ರೆ ಆಗ್ಲೂ ಅದರಲ್ಲಿ ಏನಿದೆ ಅಂತ ಗೊತ್ತಾಗದೇ ಇರುತ್ತೆ. ನಾವೇ ನೋಡ್ತೇವೆ ಅಂತ ಅನ್ನೋದನ್ನ ತುಂಬಾ ಆಳವಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿದ್ರೆ ಅದು ಅಸಾಧಾರಣವಾದ ವಿಷಯ. ಅದು ಸುಲಭದಲ್ಲಿ ನಮಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ, ನಾವು ತುಂಬಾ ಎಲ್ಲೋ ದಾರಿ ತಪ್ಪಿದ್ದೇವೆ, ಹೇಗೋ ನಮ್ಮನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಅನ್ಸುತ್ತೆ. ಪ್ರತಿಯೊಂದು ಅಂಶದಲ್ಲೂ ನಮ್ಮ ಬದುಕಿಗೆ ಬೇಕಿರುವಂತಹ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಕೂಡ ಅದರ ಹಿನ್ನೆಲೆ ಏನು ಅಂತ ನಾವು ಗಮನಿಸಿದ್ರೆ ಆವಾಗ ಅದರ ಮುಖ್ಯ ಭಾಗಗಳನ್ನೆಲ್ಲ ನಾವು ಚಕ್ಷು ಶ್ರೋತ್ರಂ ವಾಂಗ್ ಮನಃ ಪ್ರಾಣ. ವಾಕ್, ಮಾತು ಅನ್ನೋದು ಒಂದು ಪ್ರಪಂಚ. ಕಿವಿ ಅನ್ನೋದು ಒಂದು ಅದ್ಭುತ. ಎಷ್ಟೋ ವಿಷಯಗಳ ವ್ಯಕ್ತಿಯ ವ್ಯತ್ಯಾಸ, ಪದಾರ್ಥಗಳ ವ್ಯತ್ಯಾಸ, ಪ್ರಾಣಿಗಳಲ್ಲಿ ಆದ್ರೆ ಅದು ಕೂಗಿನ ವ್ಯತ್ಯಾಸ, ಹೀಗೆ ಅಷ್ಟನ್ನು ಗುರುತಿಸುವ ಶಕ್ತಿ ಕಿವಿಗಿದೆ. ಮನಸ್ಸಂತೂ ಅದು ನಮಗೆ ಆಲೋಚಿಸ್ಲಿಕ್ಕೆ ಆಗದಷ್ಟು ಅಪೂರ್ವವಾದ ಸಂಪತ್ತು. ಒಂದೊಂದು ಇಂದ್ರಿಯಗಳು ಕೂಡ ಇದು ನಾವು ಕೂತ್ ಯೋಚನೆ ಮಾಡಬೇಕಾದ್ದು. ಸುಮ್ಮನೆ ಶಬ್ದ ಹೇಳಿದ್ರೆ ಏನು ಗೊತ್ತಾಗುದಿಲ್ಲ. ಶಬ್ದದ ಆಚೆ ಒಂದು ದೊಡ್ಡ ಪ್ರಪಂಚ ಇದೆ. ಆ ಪ್ರಪಂಚದ ಹಿನ್ನೆಲೆಯನ್ನ ನಾವು ಯೋಚನೆ ಮಾಡ್ತಾ ಹೋದ್ರೆ ಋಷಿಕಾಣ, ಋಷಿಕ ಅಂತಂದ್ರೆ ಅದು ಎರಡು ಬೇರೆ ಅಲ್ಲ ಶಬ್ದ. ಋಷಿಕೇಶ ಮತ್ತು ಋಷಿಕೇಶ ಅಂತ ಎರಡು ಶಬ್ದ ಹಾಕಿದ್ದಾರೆ ರವಿಶಂಕರ್ ಅವರು. ಋಷಿಕೇಶ ಅನ್ನೋದು ಮೊದಲನೇ ಹೆಸರು ಸರಿ, ಋಷಿಕೇಶ ಅಂತ ಎರಡನೇ ಅಕ್ಷರ ಇಲ್ಲ, ಎಲ್ಲ ತಪ್ಪು ಬರೀತಾರೆ.
ಋಷಿಕೇಶ ಅಂದ್ರೆ ಋಷಿ, ಋಷ್ ಅನ್ನೋದು ಹರ್ಷ ಸುಖ ಅನ್ನುವ ಅರ್ಥದ ಶಬ್ದ ಅದು. ಆ ಹರ್ಷವನ್ನ ತಂದುಕೊಡುವಂಥವುಗಳು ಋಷಿಕಗಳು. ಇಂದ್ರಿಯಗಳಿಗೆ ಋಷಿಕಗಳು ಅಂತ ಹೆಸರು, ನಮಗೆ ಆನಂದವನ್ನು ಉಂಟು ಮಾಡುವಂಥವುಗಳು ಅಂತ, ಅದನ್ನುಗಳಿಗೆ ಋಷಿಕಗಳು. ಋಷಿಕಕ್ಕೆ ಈಶ, ಅಲ್ಲಿ ಋಷಿಕೇಶ ಅನ್ನುವ ಮೂರ್ಧನ್ಯ ಶಕಾರ ಅಥವಾ ಷಟ್ಕೋನ ಶಕಾರ ಹಾಕಿದ್ರೆ ಈಶ ಅನ್ನೋದು ಆ ಅರ್ಥದಲ್ಲಿ ಇಲ್ಲ. ಈಶ ಅನ್ನೋದು ಒಡೆಯ, ಈಶನ ಶೀಲ, ಒಡೆತನವನ್ನ ನಡೆಸುವವನು, ಇಂದ್ರಿಯಗಳ ಮೇಲೆ ಒಡೆತನವನ್ನು ಸಾಧಿಸಿದವನು ಅನ್ನುವ ಅರ್ಥದಲ್ಲಿ ನೀವು ಅದೃಢೇಶು ಋಷಿಕೇಶು ಅನ್ನುವಲ್ಲಿ ಆಶಾ ನೋಡ್ತಾ ಇದ್ದೀರಿ. ಅದು ಋಷಿಕೇಶು ಅನ್ನೋದು ಋಷಿಕದ, ಋಷಿಕ ಎನ್ನುವ ಶಬ್ದದ ಸಪ್ತಮಿ ವಿಭಕ್ತಿ ಬಹುವಚನದ ರೂಪ ಅದು. ಸ್ಮರ್ಯತಾಂತ ಋಷಿಕೇಶ, ಅದು ದೇವರ ಹೆಸರು. ಋಷಿಕೇಶು ಇಂದ್ರಿಯಗಳಲ್ಲಿ, ದೃಢವಾಗಿರುವ ಇಂದ್ರಿಯಗಳಲ್ಲಿ, ಇಂದ್ರಿಯಗಳಲ್ಲಿ ಇರುವಾಗಲೇ ಸ್ಮರ್ಯತಾಂ. ಅದೃಢೇಶು ಋಷಿಕೇಶು, ಇಂದ್ರಿಯಗಳು ಅದೃಢವಾದಾಗ ಅದು ಋಷಿಕ ಅಂದ್ರೆ ಇಂದ್ರಿಯ ಆನಂದವನ್ನು ಉಂಟು ಮಾಡುತ್ತವೆ. ಅದಕ್ಕೆ ಒಡೆಯ ಋಷಿಕೇಶಂ ಸ್ಮರಂತಿಕೆ, ಆಗ ಇಂದ್ರಿಯಗಳು ದುರ್ಬಲವಾದಾಗ ಋಷಿಕೇಶನನ್ನು ಯಾರು ಸ್ಮರಿಸುತ್ತಾರೆ ಅನ್ನೋದು ಒಟ್ಟು ಆ ಶ್ಲೋಕದಲ್ಲಿ ಬಂದ ಅಭಿಪ್ರಾಯ. ಋಷಿಕೇಶ ಮತ್ತು ಋಷಿಕೇಶು ಅನ್ನೋದು ಎರಡು ಬೇರೆ ಬೇರೆ. ಒಂದು ಇಂದ್ರಿಯ ಅನ್ನುವ ಅರ್ಥದ ಸಪ್ತಮಿ ವಿಭಕ್ತಿಯ ಬಹುವಚನ, ಇನ್ನೊಂದು ಇಂದ್ರಿಯಗಳ ಒಡೆಯ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನ. ಋಷಿಕೇಶ ಸ್ಮರ್ಯತಾಂ. ಮುಖ್ಯವಾಗಿ ಈ ಇದರಲ್ಲಿ ಉಪನಿಷತ್ತುಗಳಲ್ಲಿ ಇದರ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾವೆ. ಇಂದ್ರಿಯಗಳಲ್ಲಿ ಒಂದೊಂದು ಇಂದ್ರಿಯವೂ ಕೂಡ ಒಂದೊಂದು ದೇವತಾ ಸ್ವರೂಪದ ಅನುಗ್ರಹವನ್ನು ಉಂಟು ಮಾಡ್ಲಿಕ್ಕೋಸ್ಕರ ನಮ್ಮಲ್ಲಿ ನೆಲೆ ನಿಂತಿವೆ ಅಂತ. ಮನಸ್ಸಿರ್ಬೋದು, ಬುದ್ಧಿ ಇರ್ಬೋದು, ಚಿತ್ತ ಇರ್ಬೋದು, ಚೇತನ ಇರ್ಬೋದು, ಪ್ರತಿಯೊಂದು ದೇಹದ ಮನಸ್ಸಿನಲ್ಲಿ ಅಷ್ಟು ವಿಭಾಗಗಳಿವೆ. ಇಂದ್ರಿಯಗಳು ಅಂತಂದಾಗ ಕೇವಲ ಮನಸ್ಸು ಒಂದೇ ಇರುವುದಲ್ಲ, ಮನಸ್ಸಿನ ಜೊತೆಗೆ ಬುದ್ಧಿ ಇದೆ, ಬುದ್ಧಿಯ ಜೊತೆಗೆ ಅಹಂಕಾರ ಇದೆ, ಅಹಂಕಾರದ ಜೊತೆಗೆ ಚಿತ್ತ ಇದೆ, ಚಿತ್ತ ಜೊತೆಗೆ ಚೇತನ ಇದೆ. ಮತ್ತೆ ಇದೆಲ್ಲವನ್ನು ಒಟ್ಟೈಸಿ ಅದಕ್ಕೊಂದು ರೂಪ ಸಿಕ್ಕಿದಾಗ ಅದು ಮಾತಾಗಿ ಬಂತು ಅಂದ್ರೆ ಅದನ್ನ ಹೊರಗೆಡಕ್ಲಿಕ್ಕೆ ವಾಚಿಕವಾದ ಶಕ್ತಿ ಇದೆ. ಆ ವಾಚಿಕವಾದ ಶಕ್ತಿಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ದೈಹಿಕವಾದ ಶಕ್ತಿ ಇದೆ. ಈ ಒಂದೊಂದು ಇಂದ್ರಿಯವು ಕೂಡ, ಅದು ಹೃದಯ ಇರಬಹುದು, ನಮ್ಮ ದೇಹದ ಪ್ರತಿಯೊಂದು ಭಾಗವನ್ನು, ನೀವು ಕಿಡ್ನಿ ಅಂತ ಅನ್ನೋದ್ರ ಬಗ್ಗೆ ಒಂದು ಸುಮ್ಮನೆ ಸ್ವಲ್ಪ ಹೊತ್ತು ರಿಸರ್ಚ್ ಮಾಡಿ, ಎಷ್ಟು ಕೆಲಸ ಮಾಡುತ್ತೆ. ವಿಜ್ಞಾನ ಹೀಗಿದೆ ಅಂತ ಹೇಳುತ್ತೆ, ಆದ್ರೆ ಯಾಕೆ ಹೀಗಿದೆ? ಇದರ ಹಿಂದೆ ಈ ರೀತಿಯೇ ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿದವರು ಯಾರು? ಬೇಕಾದ ಧಾತುಗಳನ್ನು ಒಳಗಿರಿಸಿ, ಬೇಡವಾದ ಧಾತುಗಳನ್ನು ಹೊರಗೆಡಹಿ, ಬೇಕಿರುವಂತಹ ಶಕ್ತಿಯನ್ನ ಉಳಿಸಿಕೊಂಡು, ಬೇಡವಾದ ಕಸವನ್ನೆಲ್ಲ ನೆತ್ತರಿನ ಮೂಲಕ ಹೊರಕ್ಕೆಸೆದು, ಉಸಿರಿನ ಮೂಲಕ ಒಂದಿಷ್ಟು ಹೋಗುತ್ತೆ, ಬೆವರಿನ ಮೂಲಕ ಒಂದಿಷ್ಟು ಹೋಗುತ್ತೆ, ಮಲಮೂತ್ರಗಳ ಮೂಲಕ ಒಂದಿಷ್ಟು ಹೋಗುತ್ತೆ, ಅಲ್ಲೆಲ್ಲೂ ಹೋಗ್ಲಿಕ್ಕೆ ಸರಿ ಹೋಗದೇ ಇದ್ದಾಗ ಅದು ಚರ್ಮದ ಮೂಲಕ ಯಾವುದೋ ಮಡವೆಯಾಗಿಯೋ, ಕುರುವಾಗಿಯೋ, ಕಜ್ಜಿಯಾಗಿಯೋ, ಇನ್ನೇನೋ ಒಂದು ರೀತಿಯಲ್ಲಿ ಕೊಳೆ ದೇಹದಿಂದ ಹೊರಗೆ ಹೋಗುವುದಕ್ಕೆ ನೂರಾರು ತರದ ಪ್ರಯತ್ನಗಳು ನಡೀತವೆ. ಕಣ್ಣೀರಿನ ಮೂಲಕ ಕಣ್ಣಿಗೆ ಬಿದ್ದ ಕಸವನ್ನು ಕ್ಲೀನ್ ಆಗುತ್ತೆ, ಕಿವಿಯಲ್ಲಿಯೂ ಒಂದಿಷ್ಟು ಕಸ ಬಂದ ಹಾಗಿರುತ್ತೆ, ಅದು ಮೂಗಿನ ಮೂಲಕ ನಾವು ಉಸಿರಾಡುವುದರ ಚಿತ್ರ ಅಥವಾ ಹೇಳಿಕೆ ಚಿತ್ರ ಅಂತ ಅನಿಸ್ಬೋದು. ಆದ್ರೆ ಅದು ಇರುವುದರಿಂದಲೇನೆ ನಮ್ಮ ಉಸಿರಾಟದಲ್ಲಿ ಇರುವಂತಹ ಬೇಡವಾದಕ್ಕೆ ಬೇಕಾದ ದ್ರವ್ಯ ಜಿದ್ದಿನ ಅಂಶವನ್ನ ಹೊಂದಿರುತ್ತೆ. ದೇಹದಲ್ಲಿ ರಸವಾದ ಪದಾರ್ಥಗಳು ಸೇರಿಕೊಂಡು ದೇಹವನ್ನು ರಕ್ಷಿಸ್ತಾ ಇದೆ. ನಾವು ಆಕಳಿಸುವುದಿರಬಹುದು, ಸೀನುವುದಿರಬಹುದು, ಕೆಮ್ಮುವುದಿರಬಹುದು, ಕಣ್ಣು ಮಿಟುಕಿಸುವುದಿರಬಹುದು, ಗೊತ್ತಿಲ್ಲದೆ ಕೈಯ ಮೈಗಳಲ್ಲಿ ಆಗಾಗ ಸಣ್ಣ ಸ್ಪಂದ ಅಲುಗಾಟ ಇರುವುದು, ಇದೆಲ್ಲವೂ ಕೂಡ ದೇಹದ ರಕ್ಷಣೆಗೋಸ್ಕರವೇ ನಿರೂಪಣೆಗೊಂಡಂತಹ ಒಂದು ಅದ್ಭುತವಾದ ವ್ಯವಸ್ಥೆ. ಇದನ್ನ ನಿರೂಪಿಸುವವನು ಋಷಿಕೇಶ. ಆ ಋಷಿಕೇಶನ ಅನುಗ್ರಹ ದೇಹಕ್ಕೆ ಇದ್ದಾಗ, ಅದು ಗಟ್ಟಿ ಇದ್ದಾಗ,
ಅವನನ್ನ ನೆನೆಯದೇ ಹೋದ್ರೆ ಮುಂದೆ ಯಾವತ್ತು ನಾವು ಅವನನ್ನ ನೆನೆಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಎಚ್ಚರವನ್ನ ಈ ಪದ್ಯದ ಮೂಲಕ, ಬಹುಶಃ ಈ ಪದ್ಯ ನಮಗೆ ಯಾವಾಗ್ಲೂ ಒಂದು ಎದುರುಗಡೆ ಕಣ್ಣ ಮುಂದೆ ಇದ್ರೆ ನಾವು ಎಷ್ಟೋ ಸಲ ಮನಸ್ಸು ಮೈ ಮರೆತು ಬೇರೆ ಯಾವುದೋ ಭೋಗಗಳಲ್ಲಿ ತೊಡಗುವುದನ್ನ ತಪ್ಪಿಸಬಹುದು ಅಂತ ಅನ್ಸುತ್ತೆ. ಮುಂದಿನ ಆಚಾರ್ಯರ ಭಕ್ತಿಗೀತೆಯ